And welcome to namamovies.com's first mobile show. So I am currently with the actors and directors of I Am Varshagalu. So I am with the team of I Am Varshagalu with the director, actor and actor sir. So may I know your name sir? Renuk. Renuk. Yes. Okay. Your ma'am? My name is Amita Kulal. And sir? Madhusudan. Okay. So like when did you have this plan of making this movie sir? So actually, to be frank, I have 2009 only scripted it. Okay. Online screenplay. So then approach one producer now. Okay. So producer approach one. So or strike screenplay strike. Okay. Bada naam chala hai. So then gap nahi rahenge. Dasra shot hai. So already the room. Vijay Deshmukh sir, Chamundi Mr. actually Mr. producer. Chamundi sir, Chamundi sir, there. So jab hum shot kamara tha. So yau ye sir. 2009 only. So then I want to exactly know. Okay, so at that time the start I told you. 8 years back in your now the excitement is that's why the film shot up with friends will be all of them and you just are able okay what about that that's a shot I tell you so that's a love movie to movie then did this so now kind of night for whatever okay what is it so job aspe so it started from the funny incident talking incident okay so job but yeah preparation sir bodu yeah okay near an imagination ಪ್ರಬಲಿಯ ಫಾರ್ಮುಲಾ ಚೇಂಜ್ ಚಾಪೈಸ್ ಪ್ರಬಲಿಯ ಹೋಗಬೇಕು ನಾವು ಇಲ್ಲ ಸೋ ಪಾಯಿಂಟ್ಸ್ ದರನ್ನ ಒಂದು ವೀಕ್ ಅಲ್ಲಿ ತಿರ ಫಾರ್ಮ್ ಮಾಡಿದ್ರೆ ಅವರು ಅವ್ರು ಬೇಸಿಕಲಿ ಅವರು ಇದೆ ಆಯ್ತು ನಮ್ಮ ಮಡಿಕೇರಿಯಲ್ಲಿ ಒಂದಷ್ಟೆಲ್ಲ ಸ್ಟೇಟ್ ಅಲ್ಲ ಏನೋ ಪ್ರಾಬ್ಲಮ್ ಇಶ್ಯೂ ಆಯ್ತಂತೆ ಸೊ ಇಲ್ಲ ಅನ್ಸಲ್ಲ ಡ್ರಾಪ್ ಆಗುತ್ತೆ ಪ್ರಾಜೆಕ್ಟ್ ಡ್ರಾಪ್ ಮಾಡ್ಬಿಟ್ಟು ಟೂ ಇಯರ್ಸ್ ಅಲ್ಲಿ ಮಾಡೋಣ ಫೈನ್ ನಾವು ಏನೋ ಒಂದಷ್ಟು ಅನ್ಕೊಂಡಿದ್ದೀವಿ ಮುಗಿತೈತೆ ಸೊ ಅದಾದ್ಮೇಲೆ 2010 ಅಲ್ಲಿ ರೆಡ್ ಟೇಪಿಕ್ ಕ್ಯಾಮ್ರಾ ತುಂಬಾ ಜಾಸ್ತಿ ಇದೆ ಸೀರಿಯಲ್ ನಮ್ಗೆ ಟಿವಿ ಕ್ಯಾಮ್ರಾಸ್ ಎಲ್ಲ ಕೊಟ್ಟಿದ್ರು ಅವರು ಪರ್ಚೇಸ್ ಮಾಡಿದ್ರು ಸೊ ಅವಾಗ ಹಿಂಗೆ ಮಾತುಕತೆ ನಮ್ ಕ್ಯಾಮ್ರಾ ಶೂಟ್ಸ್ ಎಲ್ಲ ಇರ್ತದೆ ಸಾರಿ ಸರ್ ಅವ್ರು ಸ್ಕ್ರಿಪ್ಟ್ ಇಟ್ಕೊಂಡಿದ್ರು ಪಿಕ್ಚರ್ ಮಾಡ್ಬೇಕಂತ ಓಕೆ ಬನ್ನಿ ಅಂತ ಕತೆ ಅವ್ರು ಇಂಪ್ರೆಸ್ ಆದ್ರು ಓಕೆ ಮಾಡೋಣ ರೆಡ್ಡಿ ಪೇಪರ್ ಮಾಡೋಣ ನಮ್ಗೆ ಇದೆಲ್ಲ ಆಗುತ್ತೆ ಅಂತ ಸೊ ಇಲ್ಲಿ ಒಂದು ಫಾರ್ವರ್ಡ್ ಹಿಂಗೆ ಎಕ್ಸ್ಟ್ರಾ ಆಯ್ತು ಸೊ ಅಂದ್ರೆ ಇಲ್ಲಿ ನಾವು ಸಾಂಗ್ ಕಂಪೋಸಿಂಗ್ ತಂಗ ಹೋಗ್ಬಿಟ್ಟು ಹೀರೋನು ಫಿಕ್ಸ್ ಮಾಡಿದ್ರು ಸರ್ ಸ್ಟಾರ್ ಆಯ್ತು ಅವ ಒಬ್ಬ ಸ್ಟಾರ್ ಇದ್ದಾರ ಫಿಕ್ಸ್ ಮಾಡಿದ್ವಿ ಅಂದ್ರೆ ಏನು ಅಂದ್ರೆ ಫೋರ್ ಅಲ್ಲೆಲ್ಲ ಮಾತಾಡಿದ್ವಿ ಕಥೆ ಅವ್ರಿಗೆ ಇಷ್ಟ ಆಯ್ತು ಮಾಡೋಣ ಅಂತ ಹೇಳಿದ್ರು ಓಕೆ ನಾವು ಇದ್ದು ಓಕೆ ಇದು ಕನ್ಫರ್ಮ್ ಸಲ ಪಿಕ್ಚರ್ ಲಾಂಚ್ ಆಗುತ್ತೆ ಅನ್ಕೊಂಡ್ವಿ ಸೊ ದೆನ್ ಅದಾಯ್ತು ಅವ್ರು ನಾವು ರೆಡ್ಡಿ ಪಿಕ್ಕು ಅಷ್ಟು ಕ್ವಾಲಿಟಿ ಇಲ್ಲ ಯಾರು ಮಾಡಿದ್ದಾರೆ ಕ್ವಾಲಿಟಿ ಹೋಗ್ತದೆ ಸೊ ಬೇಡ ನಾವು ರಿಯಾಲಿಟಿ ಮಾಡೋಣ ಬಟ್ ಬಜೆಟ್ ಜಾಸ್ತಿ ಆಯ್ತು ನಾನು ಒಂದ್ ಸ್ವಲ್ಪ ಟೈಮ್ ಸಿಕ್ಸ್ ಮಂತ್ಸ್ ಆಯ್ತು ಒನ್ ಸಿಕ್ಸ್ ಮಂತ್ ಆಯ್ತು ಟೂ ಇಯರ್ಸ್ ಆಯ್ತು ತ್ರೀ ಇಯರ್ಸ್ ಆಯ್ತು ಅಷ್ಟೇ ಬರೀ ಈ ಮಂತ್ ಮಂತ್ ಎಷ್ಟು ಮಂತ್ ಆಗಿ ಅನ್ಕೊಂಡೆ ನಾವು ಸೊ ದೆನ್ ಒಂದ್ಸಲ ಟೀಮ್ ಎಷ್ಟಿತ್ತು ಸರ್ ನೀವು ಬರೀ ನೀವು ಮತ್ತೆ ಇಲ್ಲ ನಾನು ಸೀರಿಯಲ್ಸ್ ಮಾಡ್ತಿದ್ದಾರೆ ಇದನ್ನ ಇದು ನೋಡಿ ಟ್ರೈ ಮಾಡ್ತಿದ್ದೆ ಅನ್ಕೊಂಡ್ವಿ ಕೊನೆ ಒಂದ್ಸಲ ಹೇಳಿದೆ ನಾನು ತುಂಬಾ ಫೋನ್ ಅಂದ್ರೆ ಇಲ್ಲ ಅವ್ರು ಏನ್ ಹೇಳ್ತಾರಲ್ಲ ಬಿಟ್ಬಿಡೋಣ ಒಂದ್ಸಲ ಹೇಳಿದ್ರೆ ಸರ್ ನನ್ನ ಅಪ್ಪನೇ ಬರ್ತದೆ ಅಲ್ವಾ ಸೊ ನೀವು ಯಾವ್ದು ಮಾಡ್ಬೇಕು ಅಂತ ಹೇಳಿದ್ರೆ ಒಂದ್ ಕಾಲ್ ಮಾಡ್ಬಿಟ್ಟು ಸೊ ಹೆಂಡ್ ಅಪ್ ನನ್ನ ಹೆಂಡ್ ಅಪ್ ಸೊ ದೆನ್ ಸೀರಿಯಲ್ಸ್ ಅಲ್ಲಿ ನಾನು ಬಿಜಿ ಆಗ್ಬಿಟ್ಟು ಹೋಗ್ತಿದ್ರು ಅಲ್ಲೇ ಎಲ್ಲ ಮಾಡ್ಕೊಂಡು ಸೊ ದೆನ್ ನನ್ನ ಇನ್ನೊಂದು ತುಂಬಾ ಸರ್ಪ್ರೈಸಿಂಗ್ ಅಂದ್ರೆ ತುಂಬಾ ಎನ್ಕರೇಜಿಂಗ್ ಅಂದ್ರೆ ನಮ್ಮ ಪಲ್ಲವೇನ ಪಲ್ಲೆ ಅಂತ ಸೀರಿಯಲ್ ಮಾಡಿದ್ವಿ ಸೊ ಇಟ್ಸ್ ವಾಸ್ ಹಿಟ್ ಆಕ್ಚುಲಿ ಅವಾಗ ಚಾನಲ್ ಅಲ್ಲಿ ಚಾನಲ್ ಅವರು ನಮ್ಮ ವರ್ಕ್ ನೋಡಿ ಸೊ ದೆನ್ ಇನ್ನೊಂದು ಸೀರಿಯಲ್ ಮಾಡ್ತಾ ಇದ್ರು ಅವರು ತುಂಬಾ ಹಡಗು ಪ್ರೊಡ್ಯೂಸರ್ ತುಂಬಾ ಸಮಥಿಂಗ್ ಲೈಕ್ ಒಂದು 80 ಮೂವೀಸ್ ಮಾಡಿದ್ರು ಪ್ರೊಡ್ಯೂಸ್ ಮಾಡಿದ್ರು ಬಿಗ್ ಪ್ರೊಡ್ಯೂಸರ್ ತಮಿಳ್ ಪ್ರೊಡ್ಯೂಸರ್ ಸೊ ಅವರು ನಾನು ಇಂಟ್ರೆಸ್ ಮಾಡಿಸ್ತೀನಿ ನಾನು ಚಾನಲ್ ಕತೆ ಹೇಳಿದ್ವಿ ಸೊ ಅವರು ಇಂಪ್ರೆಸ್ ಆಗಿದ್ರು ಮಾಡೋಣ ಚಾನಲ್ ಪ್ರೊಡ್ಯೂಸ್ ಮಾಡುವಂತ ಒಂದು ಇತ್ತು ಒಂದಿತ್ತು ಆ ಒಂದು ಟೈಮ್ ಅಲ್ಲಿ ಬಟ್ ಅವ್ರೇನೋ ಗೊತ್ತಲ್ಲ ಸೊ ಅವಾಗ ಇವ್ರು ಇಂಟ್ರೆಸ್ ಮಾಡಿಸ್ತಾರೆ ಸೊ ಇವ್ರು ಮಾಡ್ತಾರ ನೋಡಿ ಅವರು ಇದು ಇನ್ನೂ ಒಂದು ಎಕ್ಸ್ಟೆಂಟ್ ಅಂದ್ರೆ ಇಲ್ಲಿ ಕತೆ ಎಲ್ಲ ಹೇಳಿ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೋಗಿ ಆಗಿ ನನ್ ಚೆಕ್ ಸಹ ಕೊಟ್ಬಿಟ್ಟು ಸೊ ದೆನ್ ಅನ್ಕೊಂಡು ಈ ಸಲ ಪಕ್ಕ ಲಾಂಚ್ ಆಗಿ ಆಗುತ್ತೆ ಸೊ ಚೆಕ್ ಹಾಕಿದ್ರೆ ಬೌನ್ಸ್ ಆಗುತ್ತೆ ನಾವು ನಾನು ಬಂದೇ ಇಲ್ಲ ನಮ್ಮ ಇಂಟ್ರೊಡ್ಯೂಸ್ ಮಾಡಿಸಲು ಪ್ರೊಡ್ಯೂಸ್ ಮಾಡಿಸ್ತಾರೆ ಹಿಂಗಾಯ್ತು
ಸೀರಿಯಲ್ಗೆ ಆರ್ಟಿಸ್ಟ್ಗೆ ದುಡ್ಡು ಕೊಟ್ಟಿದ್ದಾರೆ ಸುಮ್ಮನೆ ನಾನು ಸಾರಿ ಅಂತ ಕೇಳಿದ್ರು ಪಾಪ ಅವ್ರು ನನ್ಗೆ ಹೆಚ್ಚು ಕಳೆದು ನಮ್ ಸ್ಟಾರ್ ಕೊಟ್ಟಿದ್ರು ಅಂದ್ರೆ ಸರ್ ನೀವೇ ಸಾರಿ ಕೇಳ್ತಾರೆ ಬಿಡಿ ಅಂತ ಸೊ ದೆನ್ ಅವಾಗ ಬಿಡಲ್ಲ ಅಂತ ಒಂದು ಸೀರಿಯಲ್ ಸ್ಟಾರ್ಟ್ ಮಾಡ್ತೀವಿ ಓಕೆ ಸೊ ಅಲ್ಲಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ವಿ ಸೊ ಫಸ್ಟ್ ನನ್ನ ಥಾಟ್ ಇದ್ದಿತ್ತು ಫಸ್ಟ್ ಮೂವಿ ಇದು ಇಟ್ ಮಾಡಬೇಕು ಈ ಸೀರಿಯಲ್ ಇಟ್ ಮಾಡಬೇಕು ಅಂದ್ರೆ ಬೋತ್ ಇನ್ ಎಕನಾಮಿ ಅಂಡ್ ಬೋತ್ ದುಡ್ಡು ಮಾಡಲೇಬೇಕು ಪ್ರೊಡಕ್ಷನ್ ಮಾಡಬೇಕು ಮೂವಿಗೆ ಪ್ರೊಡ್ಯೂಸ್ ಮಾಡಬೇಕು ಇದ್ರಿಂದ ಬಿಕಾಸ್ ಆಫ್ ಆ ಸೀರಿಯಲ್ ಇಟ್ ಆದ್ರಿಂದ ಜನ ಅದನ್ನ ಇಟ್ ಮಾಡಿದ್ರು ಬೇಡ ಯಾರು ಬೇಡ ಅಂತ ನೀವೇ ಮಾಡ್ಕೊಂಡ್ಬಿಡ್ತು ಏಟ್ ಇಯರ್ಸ್ ಇಂದ ಮೂವಿ ನಡೀತಾ ಇದೆ ಪ್ಲಾನಿಂಗ್ ನಡೀತಾ ಇದೆ ಫೈನಲಿ ನಾಳೆ ರಿಲೀಸಿಗೆ ಬಂದಿದೆ ಸೊ ಕಮಿಂಗ್ ಬ್ಯಾಕ್ ಟು ಯು ಸರ್ ಸೊ ನಿಮ್ಗೆ ಇದು ಮೂವಿ ಬಗ್ಗೆ ಹೆಂಗಿತ್ತು ಇದು ಮೂವಿ ನಿಮ್ದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸೊ ಅದಕ್ಕೆ ಮುಂಚಿಂದ ನಾನು ಕೇಳ್ಬೇಕು ನಿಮ್ ಮೂವಿ ಏನ್ ಸ್ಟೋರಿ ಇದು ಸೊ ನಮ್ಮ ವ್ಯೂವರ್ಸ್ ಇದಾರೆ ಅವ್ರು ಕೇಳ್ಬೇಕು ನೀವು ಏನಿದೆ ಮೂವಿ ಬಗ್ಗೆ ಸೊ ಸ್ಟೋರಿ ಏನಿದೆ ಇದರಲ್ಲಿ ಹೆಂಗಿದೆ ಅಂತ ಕೇಳಿದೆ ಸಿನಿಮಾ ಬಗ್ಗೆ ಒಂಚೂರು ಹೌದೌದು ಸಿನಿಮಾ ಇದು ಬೇಸಿಕಲಿ ಪ್ಯೂರ್ ಲವ್ ಸ್ಟೋರಿ ಸೊ ಈಗಿನ ಜನರೇಷನ್ ಒಬ್ಬ ಹುಡುಗ ಹುಡುಗಿ ಮತ್ತೆ ಏನು ನಡೆಯುತ್ತಲ್ಲ ಸೊ ಅದನ್ನ ಹಂಗೆ ತುಂಬಾ ರಿಯಲಿಸ್ಟಿಕ್ ಆಗಿ ಆ ವರ್ಡ್ ಅನ್ನು ತುಂಬಾ ಸ್ಟ್ರೆಸ್ ಕೊಟ್ಟು ಹೇಳ್ತೀನಿ ರಿಯಲಿಸ್ಟಿಕ್ ಆಗಿ ಏನಕ್ಕೆ ನಮ್ಮ ಡೈರೆಕ್ಟರ್ ಸರ್ ತುಂಬಾ ಅದಕ್ಕೆ ಒತ್ತು ಕೊಡ್ತಾರೆ ಸೊ ಅವ್ರು ಸೀರಿಯಲ್ಸ್ ನೋಡಿದವರಿಗೆ ಗೊತ್ತಿರುತ್ತೆ ಸೊ ಈ ಸಿನಿಮಾ ಕೂಡ ಅದೇ ಸಾಲಿ ಸೇರುತ್ತೆ ಅದಕ್ಕಿಂತ ಒಂದ್ ಸ್ವಲ್ಪ ಮೇಲೆ ಹೋಗುತ್ತೆ ಸೊ ಬೇಸಿಕಲಿ ಲವ್ ಸ್ಟೋರಿ ಮಿಡ್ಲ್ ಕ್ಲಾಸ್ ವರ್ಗ ಒಳ್ಳೊಳ್ಳೆ ಕ್ಯಾರೆಕ್ಟರ್ ನಾನು ಇವನ್ ಲೈಫ್ ಅಲ್ಲಿ ಲವ್ ಆದ್ರೆ ಅವನ ಪರ್ಸನಲ್ ಲೈಫ್ ಹಾಗೂ ಪ್ರೊಫೆಷನಲ್ ಲೈಫ್ ಹೇಗೆ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಸೊ ಅದೇ ಪ್ರಕಾರ ಆ ವರ್ಷನ ಹುಡುಗಿಗೆ ಎರಡು ಮುಖ ಇರುತ್ತೆ ಟೂ ಫೇಸಸ್ ಇರುತ್ತೆ ಸೊ ಅವಳ ಆ ಫೇಸಸ್ ಗಳು ನನ್ನ ಮೇಲೆ ಯಾವ ತರ ಪ್ರಭಾವ ಬೀರುತ್ತೆ ಸೊ ಈ ತರ ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಎಂಡ್ ಅಪ್ ಏನಾಗುತ್ತೆ ಅನ್ನೋದು ನೀವು ನೋಡ್ಬೇಕು ಕ್ವಶ್ಚನ್ ಮಾರ್ಕ್ ಹಾಕಿದ್ರೆ ಪ್ಯೂರ್ ಲವ್ ಸ್ಟೋರಿ ಅಂತ ಸೊ ಕಮಿಂಗ್ ಬ್ಯಾಕ್ ಟು ಯು ಮ್ಯಾಮ್ ಲೈಕ್ ನಿಮ್ಗೆ ರೋಲ್ ಏನಿದೆ ಇದರಲ್ಲಿ ನೀವು ಏನ್ ನಿಮ್ದು ಏನಿದೆ ಇದರಲ್ಲಿ ನಂದು ಕ್ಯಾರೆಕ್ಟರ್ ವರ್ಷ ಅಂತ ಹೆಸರು ಸೊ ಯು ಸಿ ದ ನೇಮ್ ಇಸ್ ಆಲ್ಸೋ ಮ್ಯಾಚಿಂಗ್ ವರ್ಷ ನಾಟ್ ಓನ್ಲಿ ಇನ್ಕ್ಲೂಡೆಡ್ ಬಟ್ ದ ನೇಮ್ ಆಲ್ಸೋ ಮ್ಯಾಚಸ್ ಲೈಕ್ ಎ ಸೋಲ್ ಮೇಟ್ ಸೊ ವರ್ಷ ಅಂತ ಕ್ಯಾರೆಕ್ಟರ್ ಅವಳು ಕಾಲೇಜ್ ಗೋಯಿಂಗ್ ಶಿ ಇಸ್ 20 ಇಯರ್ಸ್ ಓಲ್ಡ್ ಶಿ ಸ್ಟಡಿಂಗ್ ಲಿಟರೇಚರ್ ಓಕೆ ಶಿ ಇಸ್ ಲಿಟರೇಚರ್ ಅಂದ್ರೆ ತುಂಬಾ ಸೀರಿಯಸ್ ಆಗಿರ್ತಾರೆ ಒಂದೇ ಕಾಲೇಜ್ ಅಲ್ಲಿ ಇಬ್ರು ಇರೋದು ನೋ ಡಿಫರೆಂಟ್ ಕಾಲೇಜಸ್ ಇಲ್ಲ ನಾನು ಓದ್ತಿರಲಿಲ್ಲ ನಾನು ಆಕ್ಚುಲಿ ಜಾಬ್ ಮಾಡ್ತಾ ಇರ್ತೀನಿ ನಾನು ಕಲಿತಾ ಇದ್ದೇನೆ ಓಕೆ ಸೊ ಲಿಟರೇಚರ್ ಅಂದ್ಮೇಲೆ ಶಿ ವೆರಿ ಸೀರಿಯಸ್ ಆಲ್ಸೋ ಅದರ ಒಟ್ಟಿಗೆ ಅವಳು ಏನಂದ್ರೆ ಈಗಿನ ನಾವೆಲ್ಲ ಈಗಿನ ಜನರೇಷನ್ಸ್ ನಾವು ಹೇಗೆ ಇರ್ತೇವೆ ಲೆಟ್ಸ್ ಲಿವ್ ಫಾರ್ ದ ಮೊಮೆಂಟ್ ನಾಳೆ ಲಿವ್ ಇನ್ ದ ಮೊಮೆಂಟ್ ಸೊ ಅವಳು ಆ ಟೈಪ್ ಸೊ ಸೀರಿಯಸ್ನೆಸ್ ಕೂಡ ಉಂಟು ಅವಳಲ್ಲಿ ಶಿ ಇಸ್ ಫನ್ ಫಿಲ್ಡ್ ಆಲ್ಸೋ ಸೊ ವೆನ್ ವರ್ಷ ಯಾವಾಗ ವರುಣ್ ಮೀಟ್ ಆಗ್ತಾರೆ ಸೊ ಅವರ ನಡುವಿನ ಎರಡು ವರ್ಷಗಳು ಈಸ್ ಅವರ್ ಆ ಎರಡು ವರ್ಷಗಳು ಅದ್ ಬಗ್ಗೆ ಸೊ ಬೆಸ್ಟ್ ಸ್ಟೋರಿ ಕೇಳ್ಬೇಕಂದ್ರೆ ಡೈರೆಕ್ಟರ್ ಸರ್ ಇಲ್ಲೇ ಇದಾರೆ ಸೊ ಇವರೇ ಹೇಳ್ತಾರೆ ಟೂ ತ್ರೀ ಲೈನ್ಸ್ ಅಲ್ಲಿ ಬೆಸ್ಟ್ ನಾನು ಕೇಳಿದ್ರು ಡೈರೆಕ್ಟರ್ ಸರ್ ಹತ್ರ ಸೊ ನೀವು ಹೇಳಿತಾ ಲೈಕ್ ಟೂ ತ್ರೀ ಲೈನ್ಸ್ ಅಲ್ಲಿ ಮೂವಿ ಕೇಳ್ಬೇಕು ನೀವು ಆಕ್ಚುಲಿ ಮೂವಿ ಥಾಟ್ ಬಂದ್ರೆ ನಮ್ಮ ಪೇಪರ್ ಒಂದು ಇನ್ಸಿಡೆಂಟ್ ಇರುತ್ತೆ ಸೊ ಅದನ್ನ ನಾವು ಬೇಸ್ ಇಟ್ಕೊಂಡು ಸೊ ಪೇಪರ್ ಅಲ್ಲಿ ಥಾಟ್ ಬಂದಿದ್ದು ಲೈಕ್ ನ್ಯೂಸ್ ಅದು ರಿಯಲ್ ನ್ಯೂಸ್ ಇನ್ಸಿಡೆಂಟ್ ಈ ತರ ಇನ್ಸಿಡೆಂಟ್ ಆಗಿದೆ ಅಂತ ಸೊ ಅದನ್ನ ನಾವು ಕ್ಲೇಮರ್ಸ್ ಇಟ್ಕೊಂಡಿದ್ವಿ ಅದಕ್ಕೆ ಒಂದು ರಿವರ್ಸ್ ಕರೆ ಮಾಡಿದ್ವಿ ಓಕೆ ಓಕೆ ಸೊ ರೈಟಿಂಗ್ ಯಾರು ಮಾಡಿದ್ರು ಸರ್ ಇದು ಮತ್ತೆ ರೀ ರೈಟು ಮೂವಿದು ಸ್ಟೋರಿ ಸ್ಟೋರಿ ನಾನೇ ಮಾಡಿದ್ದೆ ನೀವೇ ಮಾಡಿರೋದು ಸೊ ಅದೇ ಶರತ್ ರಾವತ್ ಅಂತ ಸ್ಕ್ರಿಪ್ಟ್ ಮಾಡಿದೆ ಸೊ ಸ್ಕ್ರೀನ್ ಪ್ಲೇ ಅಂತ ಓಕೆ ಓಕೆ ಅವ್ರು ಮಾಡಿರೋದು ಶರತ್ ಅವರು ಓಕೆ ಓಕೆ ಸೊ ನಿಮಗೆ ಖಂಡಿತವಾಗ್ಲೂ ಇದು ಹೇಳಿದ್ರೆ ರಿವೀಲ್ ಆಗುತ್ತೆ ಈಗಿನ ಟ್ರೆಂಡ್ ಈಗಿನ ಜನರೇಷನ್ ಟ್ರೆಂಡ್ ಸೊ ನಿಮ್ ಪೇಪರ್ ಇನ್ಸಿಡೆಂಟ್ ಇದ್ದ ಇದು ಸ್ಟೋರಿ ನಿಮ್ ಮೈಂಡ್ ಅಲ್ಲಿ ಬಂದಿದ್ರು ನೀವು ಮಾಡ್ಲೇಬೇಕಂತ ಮೂವಿ ಇದು ಸೊ ಓಕೆ ಸೊ ಏನ್ ಸ್ಟೋರಿ ಸ್ವಲ್ಪ ಹೇಳ್ತೀರಾ ಅದು ಆಕ್ಟರ್ ಆಕ್ಟ್ರೆಸ್ ಹೇಳಿದ್ದಾರೆ ಬಟ್ ಡೈರೆಕ್ಟರ್ ಅವ್ರ ಹತ್ರ ಕೇಳ್ಬೇಕು ಇದು ಟೂ ತ್ರೀ ಲೈನ್ಸ್ ನೀವು ಲವ್ ನಿಮ್ಗೆ ಲವ್ ಒಂದು ಅದೇ ಎಕ್ಸೆಪ್ಟ್ ಆದ್ರೆ ಸೊ ಯಾರು ಹುಡುಗಿ ಲವ್ ಐ ಮೀನ್ ಪ್ರಪೋಸ್ ಮಾಡಿದಾಗ ಅಥವಾ ಲವ್ ಆದಾಗ ಇಬ್ರು ಅಕ್ಸೆಪ್ಟ್ ಮಾಡಿದ್ರೆ ಫೈನ್ ಕಲರ್ಫುಲ್ ಹೌದೌದು ಇಮ್ಯಾಜಿನೇಷನ್ ಇಮ್ಯಾಜಿನೇಷನ್ ಲೈಫ್ ಅಲ್ಲಿ ಹೋಗ್ತಿರ್ತೀವಿ ಸೊ ಅವಾಗ ಅಂದ್ರೆ ಪ್ರತಿ ಸೆಕೆಂಡ್ ನಾಟ್ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅವ್ರು ಇಬ್ರು ಬಿಟ್ಟಿರಕ್ಕ ಆಗಲ್ಲ ಸೊ ಬಟ್ ನಂಗೆ ಬ್ರೇಕಪ್ ಆದಾಗ ಸೊ ಒಂದ್ ಮೈಂಡ್ ಓಕೆ ಲಿವ್ ಇಟ್ ಸೊ ಕ್ಯಾನ್ ಗೋ ಆನ್ ಶುಡ್ ಗೋ ಆನ್ ಏನೋ ಒಂದ್ ಇರುತ್ತೆ ಬಟ್ ಇನ್ನೊಂದು ಕ್ಯಾರೆಕ್ಟರ್ ಇಲ್ಲ ಈ ಕ್ಯಾರೆಕ್ಟರ್ ಇಲ್ಲ ಇನ್ನೊಂದು ಬದುಕಕ್ ಆಗಲ್ಲ ಸೊ ದೆನ್ ಅವಾಗ ಅವ್ನು ಹೆಂಗ್ ರಿಸೀವ್ ಮಾಡ್ತಾನೆ ಲೈಫ್ ಹೆಂಗ್ ರಿಸೀವ್ ಮಾಡ್ತಾನೆ ಅಂಡ್ ಅವ್ನ ಲೈಫ್ ಈ ಎರಡು ವರ್ಷದಲ್ಲಿ ಅವ್ನು ನಡೆದಿರುತ್ತದ್ದು
ಏನಾದ್ರೂ ನಿಮ್ಗೆ ಆಲ್ರೆಡಿ ಕಾಂಟ್ಯಾಕ್ಟ್ ಇತ್ತ ಮೂವಿಯಲ್ಲಿ ಡೈರೆಕ್ಟ್ ಪ್ರೊಡ್ಯೂಸರ್ ಹತ್ರ ನೀವು ಹೊಸ ಡೈರೆಕ್ಟ್ ಆಗಿ ಅವ್ರು ಕಾಲ್ ಮಾಡಿದ್ರೆ ನೀವು ಕಾಲ್ ಮಾಡಿದ್ರು ಅವ್ರಿಗೆ ಹೆಂಗ್ ಸಿಕ್ಕಿದ್ದೆ ನಿಮ್ಗೆ ನಾನು ಮೊದಲು ಸರ್ ಒಂದೂವರೆ ವರ್ಷದಿಂದ ಸೀರಿಯಲ್ ಮಾಡಿದ್ದೀನಿ. ಓಕೆ ಸೀರಿಯಲ್ ಮಾಡಿದ್ದೀರ ನೀವು? ಓಕೆ ಸೊ ಯು ಹ್ಯಾವ್ ಆಲ್ರೆಡಿ ವರ್ಕ್ ಟುಗೆದರ್. ಸೊ ಆ ಪರಿಚಯ ಇತ್ತು. ಸೀರಿಯಲ್ ಮುಗಿತು, ಮುಗಿದ ಒಂದು ಬಟ್ ನೀವು ಸೀರಿಯಲ್ ಮಾತ್ರ ಮಾಡಿರೋದು, ಮೂವೀಸ್ ಅಲ್ಲಿ ಏನು ಮಾಡಲಿಲ್ಲ. ಫಸ್ಟ್ ಮೂವಿ ನಿಮ್ದು? ಸೊ ಸೀರಿಯಲ್ ಮುಗಿದ ಒಂದು 2 ಮಂತ್ಸ್ ಆಯ್ತಾ ಸರ್? ಯಾವ ಸೀರಿಯಲ್ ಸರ್? ಅನುರೂಪ. ಅನುರೂಪ ಸೊ ಆಲ್ರೆಡಿ ಲೈಕ್ ಸೀರಿಯಲ್ ಸೊ ಕಂಪ್ಲೀಟ್ ಆಗಿ ಒಂದು 2 ಮಂತ್ಸ್ ಆಗಿತ್ತು ಅನ್ಸುತ್ತೆ. ಸೊ ನಾನು ಬೇರೆ ಪ್ರೊಡಕ್ಟ್ಸ್ ಎಲ್ಲ ಕೇಳ್ತಾ ಇದ್ದೆ, ಅದೆಲ್ಲ ಆಗ್ತಾ ಇತ್ತು. ಸೊ ನೀವು ಸೀರಿಯಲ್ ಮಾಡೋ ಟೈಮಲ್ಲಿ ನಿಮ್ಗೆ ಗೊತ್ತಾಗಿತ್ತು ಲೈಕ್ ಮೂವಿ ಮಾಡ್ತಾ ಇದಾರೆ ಸರ್, ಅದರಲ್ಲಿ ನಾನು ಆಕ್ಟರ್ ಲೀಡ್ ಆಕ್ಟರ್ ಇರ್ತೀನಿ ಅಂತ ಗೊತ್ತಿದ್ಯಾ? ನಾನು ಹೇಳಂತ ಗೊತ್ತಿರಲಿಲ್ಲ, ಗೊತ್ತಿರಲಿಲ್ಲ. ನಾನು ಸರ್ ಡೈಲಿ ಹೇಳ್ತಾ ಇದ್ದೆ ಮಾಡ್ಬೇಕು, ನಾನು ಹೇಳ್ತಾ ಇದ್ದೆ ಯಾಕಂದ್ರೆ ನೀವು ಲಾಂಚ್ ಆಗ್ಬೇಕು ಅಂತ. ಐ ಥಿಂಕ್ ಲಾಂಚ್ ಆಗ್ಬೇಕು ಅಂತ ಹೇಳಿದ್ರೆ ನನಗೆ ಅವ್ರ ಡೈರೆಕ್ಷನ್ ತುಂಬಾ ಇಷ್ಟ ಆಗಿತ್ತು. ಟೇಕಿಂಗ್ಸ್ ಆಗಿರ್ಬೋದು, ಅವ್ರ ಪ್ರತಿಯೊಬ್ಬ ಆಕ್ಟರ್ ಕೂಡ ಫೀಲ್, ಅವ್ರು ಕೂಡ ಸ್ಪೇಸ್, ಅದನ್ನ ತುಂಬಾ ಇಷ್ಟ ಆಗ್ತಿತ್ತು. ಸೊ ಈ ತರ ಡೈರೆಕ್ಟರ್ ನಮ್ ಕನ್ನಡ ಇಂಡಸ್ಟ್ರಿ ಬೇಕು ಅಂತ ಬೇಕು, ನಂಗೆ ಪರ್ಸನಲ್ ತುಂಬಾ ಇತ್ತು. ಸೊ ಅವ್ರ ಡೈರೆಕ್ಷನ್ ಮಾಡ್ತಾ ಇರೋದು ಒಂದು ಖುಷಿ, ನಾನು ಆಕ್ಟ್ ಮಾಡ್ತಾ ಇರೋದ್ರಿಂದ ಅವ್ರ ಖುಷಿ. ಆಮೇಲೆ ಸೀರಿಯಲ್ ಮುಗಿತು, ಸೀರಿಯಲ್ ಮುಗಿದ್ಮೇಲೆ ಒಂದು 2 ಮಂತ್ಸ್ ಗ್ಯಾಪ್ ಆಯ್ತು. ಸೊ ಆಮೇಲೆ ಒಂದ್ಸಲಿ ಕಾಲ್ ಬಂತು ಸರ್ ಮಾಡಿದ್ರು. ನಾನೆಲ್ಲ ಬೇರೆ ಕಡೆ ಟ್ರೆಕಿಂಗ್ ಎಲ್ಲ ನೀವೇನ್ ಮಾಡ್ತಿದ್ರು ಆಮೇಲೆ ಸೀರಿಯಲ್ ಮುಗಿದ ಬ್ಯಾಕ್ ಟು ಯುವರ್ ಜಾಬ್? ಇಲ್ಲ ಇಲ್ಲ, ನನ್ನ ಅದೇ ಬೇರೆ ಆಫರ್ಸ್ ಬರ್ತಾ ಇತ್ತು. ಮಾಡ್ಲಿಂಗ್ ಮಾಡ್ತಾ ಇದ್ರು ನೀವು? ಇಲ್ಲ, ನನ್ ಬೇರೆ ಕತೆ ಬರ್ತಾ ಇತ್ತು. ಓಕೆ, ನಾನು ವೇಟಿಂಗ್ ಫಾರ್ ಗುಡ್ಸ್. ಓಕೆ, ಸೊ ಅದ್ ವೇಟ್ ಮಾಡ್ತಾ ಇದ್ರು. ನೀವು ಏನ್ ಹೇಳ್ತಾರು ಟ್ರೆಕಿಂಗ್? ಟ್ರೆಕಿಂಗ್ ಇತ್ತು. ಹೌದು, ಟ್ರೆಕಿಂಗ್ ಅಲ್ಲಿ ಅವಾಗ ನನ್ಗೆ ಕಾಲ್ ಬಂದಿತ್ತು ಸಿಕ್ಕಿದ್ದ. ಮಿಸ್ ಕಾಲ್ ಇತ್ತು ಆಕ್ಚುಲಿ. ಓಕೆ, ಎಲ್ಲೋ ಒಂದ್ ಕಡೆ ನೆಟ್ವರ್ಕ್ ಬಂದಾಗ ಒಂದು ಮಿಸ್ ಕಾಲ್ ಫ್ರಮ್ ಮಾಡಿ. ಅಲ್ಲಿಂದ ಮನೆಗೆ ಬಂದ್ ಮಾಡಿದೆ. ಅಲ್ಲಿಂದ ನಾವು ಹೋಮ್ ಸ್ಟೇ ಇರ್ತಿಲ್ಲ, ಅಲ್ಲಿ ಹೋಗ್ಬಿಟ್ಟು ಮಾಡಿದೆ. ಆವಾಗ ಮೊದಲು ಸರ್ ಏನ್ ಮಾಡ್ತಾ ಇದ್ರ, ಯಾವ್ದು ಒಪ್ಕೊಂಡಿಲ್ಲ, ಹೇಳಿಲ್ಲ ಅಂತ. ಇಲ್ಲ, ಬನ್ನಿ ಸಿನಿಮಾ ಮಾಡೋಣ ಅಂತ ಹೇಳಿದ್ರು ಅಷ್ಟೇ. ಸಿನಿಮಾ ಮಾಡೋಣ ಅಂತ, ಬಟ್ ಲೀಡ್ ಆಕ್ಟರ್ ನೀವೇ ಇರ್ತೀರಾ? ಏನು ಹೇಳಿಲ್ಲ, ನಿಮ್ ರೋಲ್ ಬಗ್ಗೆ ಹೇಳಿಲ್ಲ, ಬನ್ನಿ ಸಿನಿಮಾ ಮಾಡೋಣ ಅಂತ. ಅದಾದ್ಮೇಲೆ ಬಂದು ಸರ್ ಮೀಟ್ ಆದ್ರೆ ಕತೆ ಎಲ್ಲ ಹೇಳಿದ್ರು. ಕತೆ ನಂಗೆ ಮುಂಚೆ ಗೊತ್ತಿತ್ತು, ಅಂದ್ರೆ ಅನುರೂಪ ಟೈಮಲ್ಲಿ ಸರ್ ಒಂದ್ಸರಿ ಒಮ್ಮೆ ಹೇಳಿದ್ರು ಈ ತರ ಮಾಡ್ತಾ ಇದ್ದೀನಿ, ಕತೆ ಏನಿಸ್ತಾ ಅಂತ ಒಪಿನಿಯನ್ ಗೋಸ್ಕರ. ಸೊ ಅವಾಗ ನಾನು ನನ್ನ ಒಪಿನಿಯನ್ ಹೇಳಿದ್ದೆ, ಯಾವಾಗ ಇಂಟ್ರೆಸ್ಟ್ ಆಗಿತ್ತು, ಲೈಕ್ ಸ್ಟೋರಿ ಎಲ್ಲ ಚೆನ್ನಾಗಿದೆ. ಹಾ, ಇತ್ತು. ಆಮೇಲೆ ಇನ್ನೊಂದ್ ಸಲ ಕೂತ್ಕೊಂಡೆಲ್ಲ ಕತೆ ಇರಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಇಷ್ಟ ಆಯ್ತು. ಓಕೆ, ಸೊ ಆಮೇಲೆ ಮಾಡ್ಲಿಂಗ್ and when I was 16 years old. Yeah, okay. So Alinda, it started journey in the acting. From your college days itself you started in modeling. Okay, modeling and ಅದು ಕಂಟಿನ್ಯೂ ಆಗಿ ಮುಂಬೈ ಅಲ್ಲಿ ತುಂಬಾ ಅಲ್ಲಿ ಪ್ರೊಡಕ್ಷನ್ ಹೌಸಸ್ ಗೆ ಹೋಗುದು, ಆಡಿಷನ್ಸ್ ಕೊಡುದು, ಅದೇ ಆಗ್ತಾ ಇತ್ತು. So Mumbai means you're not from Bangalore or what? ಮಾಡ್ತಾ ಇದ್ರು ಮುಂಬೈಯಲ್ಲಿ. ಮತ್ತೆ ಕಾಲೇಜ್ ಆದ್ಮೇಲೆ ಐ ಪರ್ಮನೆಂಟ್ಲಿ ಶಿಫ್ಟ್ ಟು ಮುಂಬೈ. ಟು ಮುಂಬೈ. ಓಕೆ, ಸೋ ಯು ಸ್ಟಾರ್ಟೆಡ್ ಯುವರ್ ಕರಿಯರ್ ಇನ್ ಮಾಡೆಲಿಂಗ್ ಇನ್ ಮುಂಬೈ ಇಟ್ಸೆಲ್ಫ್. ಓಕೆ, ಸೋ ಮತ್ತೆ 2 ವರ್ಷಗಳು ಹೇಗೆ ಸಿಕ್ಕಿತ್ತು ಅಂದ್ರೆ, ನಮ್ದು ಒಂದು ಫ್ರೆಂಡ್ ಇದ್ದಾರೆ ಇಲ್ಲಿ. ಸೋ ಹಿ ಮೆಸೇಜ್ ಮೀ ಮಧು ಸರ್ಸ್ ನಂಬರ್ ಫೋನ್ ನಂಬರ್ ಕೊಟ್ಟು ಹೇಳಿದ್ರು, ಹೀಗೆ ಒಂದು ಸೀರಿಯಲ್ ಟೀಮ್ ಉಂಟು, ಮೂವಿ ಮಾಡ್ತಾ ಇದ್ದಾರೆ, ಫಸ್ಟ್ ಮೂವಿ, ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಟ್ರೈ ಮಾಡಿ ಆಡಿಷನ್ ಕೊಡಿ ಅಂತ. ಸೊ ಮಧು ಸರ್ಗೆ ನಾನು ಫೋಟೋಸ್ ಕಳಿಸಿದ್ದೆ, ಫೋಟೋಸ್ ಆದ್ಮೇಲೆ ಆಡಿಷನ್ ಗೆ ಬನ್ನಿ ಅಂತ ಹೇಳಿದ್ರು. ಸೊ ನೀವು ಆ ಟೈಮಲ್ಲಿ ಮುಂಬೈಯಲ್ಲಿ ಇದ್ರಾ ಮಂಗಳೂರಲ್ಲಿ? ನಾನು ಇಲ್ಲಿ ಬ್ಯಾಂಗ್ಳೂರಲ್ಲಿ. ಬ್ಯಾಂಗ್ಳೂರಲ್ಲಿ ನಾನು ಆಕ್ಚುಲಿ ಬೇರೆ ಶೂಟಿಂಗ್ ಇತ್ತು. ಸೊ ಆಡಿಷನ್ಸ್ ಆದ್ಮೇಲೆ ಐ ವೆಂಟ್ ಬ್ಯಾಕ್ ಟು ಮುಂಬೈ. ಮುಂಬೈ, ಓಕೆ. ಸೊ ಆಡಿಷನ್ ಕೊಡಿದ್ರು ನೀವು ಇಲ್ಲೇ? ಸರಿ, ಹೇಳಿದ್ರು ಆ ಟೈಮಲ್ಲಿ ಆಡಿಷನ್ ಕೊಟ್ಟು
So it was your first movie audition, right? No. But luckily finally you got into the right hand. Exactly. You can say that because for a newcomer, fresher, that right hand super important. Movies offer sikta irutte, but you know guys, getting into correct movie is the life changing event. Yeah. So she got that event. It's definitely life changing. Okay. And ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಜೊತೆ ಕೆಲಸ ಮಾಡಿದ್ದೀರಾ, ಬಟ್ ಇವ್ರದ್ದು ಫಸ್ಟ್ ಮೂವಿ, ಸೊ ನಿಮ್ಗೆ ಹೇಗೆ ಲೈಕ್ ಇವರೇ ಇರ್ಬೇಕು ನಮ್ಮ ಆಕ್ಟರ್ಸ್ ಅಂತ ಆಯ್ತು, ನೀವು ಬೇರೆ ಯಾರ್ದು ಆಡಿಷನ್ ತಗೊಳಿದ್ರಾ, ಇವರೇ ಫಸ್ಟ್ ಆಡಿಷನ್ ಫಸ್ಟ್ ಕಮ್ ಫಸ್ಟ್ ಮಾಡಿದ್ವಿ. Everything can happen in over coffee. So, Cafe Day is a tagline that you will get to see. So, When you were face to face, like you were in Mumbai. No, face to face. Yes. So, how much will you take? So, you mean answer for that again? I need this one. So, what do you say? I mean, it's a fresher. Expected. And I'm a fresher, and also when you are getting such a nice opportunity, you can't say like I want this much. So, sorry, you did that. No. So you got into this. So at the end, what was your inner thought in that? Yes, I got this movie. Yes. So when he said that Niwe Maadbeku ee movie anta, so nimma inner thought enittu nimge? Niwe Maadbeku andre illa. Neevu select aagidira aa movie ge. Neevu select aagidira. So I was actually happy. Yakandre avaru neevu aa movie nodagale nimge gottagobbu, ivaru kuda helidru it's realistic anta. Avu sir narration eshtu olle maadidre andre, so when he was narrating only nange visualize maartta idde na nim character visualize aagta itto like nan ee tara maartta matra alla pratiyondu situation kuda I started visualizing when he was narrating. Okay so this is going to happen now, this is going to happen. Matte adallide narration maadodalli I nanna real life ge social life ge friends neighbors actually you can relate it. Yeah so that is what made me like yes. So you so first call yan maadru neevu first daddy yes yen idru daddy ne so dad I got my plane so avrige papa amma ashtu so nim family no support idare nimge modeling papa tumba support dad tumba amma iga yake endra movie bartade anta illandre dad illa so yen idru dad nim first call dad And what was your mom's reaction when you said that I got first movie? I don't remember when I told her. Yeah, she was really against. Okay. So you know, like, sir, you need actor play master, how many years are sir? So he will be your opposite role. Okay.
ಇಂಟ್ರಾಕ್ಷನ್ ಆಗ್ಲಿಲ್ಲ ಅಲ್ಲ ಇವರು ಆಲ್ರೆಡಿ ಸೀರಿಯಲ್ ಮಾಡಿದ್ದಾರೆ ಇವರ ಹೆಸರು ಶ್ಯಾಮ ಅಂತ ಸರ್ ಈಗ ಕೂಡ ಇವರನ್ನು ಶ್ಯಾಮ ಅಂತ ಕರೀತಾ ಇದ್ದಾರೆ ಇವನ್ ಹೀಸ್ ಆಕ್ಚುಲಿ ವೆರಿ ಫೇಮಸ್ ನಾ ಶೂಟಿಂಗ್ ಅಲ್ಲಿ ಹೋದಾಗ ಎಲ್ಲರೂ ಹುಡುಗಿಯರು ಎಸ್ಪೆಷಲಿ ನನಗೆ ಗೊತ್ತಿರಲಿಲ್ಲ ಐ ನಾಟ್ ವಾಚ್ ದಿ ಸೀರಿಯಲ್ ಬಟ್ ಆಫ್ಟರ್ ಮೀಟಿಂಗ್ ಅಷ್ಟೇ ನಾನು ಆಕ್ಚುಲಿ ಕೇಳಿರಲಿಲ್ಲ ಯಾರಂತ ಕೇಳಿದ್ರೆ ಈ ಮಾಸ್ ಗಿಫ್ಟ್ ನೋಡಿ ಅಂತ ಓಕೆ ಸರ್ ನಾನು ಮೇನ್ ಆಗಿ ಇದ್ದು ಅವರು ಸರ್ ಇವ್ರ ಕತೆ ಚೆನ್ನಾಗಿತ್ತು ಅವ್ರ ಸೆಲೆಕ್ಷನ್ ನಂಗೆ ಗೊತ್ತಿತ್ತು ಸೊ ಫಸ್ಟ್ ಟೈಮ್ ವರ್ಕ್ಶಾಪ್ ಅಲ್ಲಿ ಬಂದ್ರು ಫೋಟೋ ನೋಡಿದ್ದಕ್ಕೂ ಇವ್ರು ಲೈವ್ ನೋಡಿದ್ದಕ್ಕೂ ತುಂಬಾ ಡಿಫ್ರೆನ್ಸ್ ನೋಡಿದ ತಕ್ಷಣ ಒಂಥರ ಚೈನೀಸ್ ತರ ಕಾಣಿಸ್ತದೆ ತ್ರೀ ಡೇಸ್ ಕೂಡ ವರ್ಕ್ಶಾಪ್ ಹಂಗೆ ಅಷ್ಟೇ ಹಾಯ್ ಬಾಯ್ ಹಾಯ್ ಬಾಯ್ ಅಷ್ಟೇ ನೀವು ಅವ್ರ ಜೊತೆ ಮಾತಾಡಲಿಲ್ಲ ಅವರು ನಿಮ್ ಜೊತೆ ಮಾತಾಡಿದ್ರು ಸೊ ಆಮೇಲೆ ಅದು ಶೂಟಿಂಗ್ ಸ್ಟಾರ್ಟ್ ಆಯ್ತು ಅವಾಗ ಡೈಲಿ ಇಂಟ್ರಾಕ್ಟ್ ಆಗ್ಲೇಬೇಕು ನಾವು ಮಾಡ್ತಿದ್ವಿ ಸ್ಕ್ರಿಪ್ಟ್ ಶೂಟಿಂಗ್ ಯಾವಾಗ ಸ್ಟಾರ್ಟ್ ಆಯ್ತು ಸರ್ ಸೆಪ್ಟೆಂಬರ್ 2nd ದಿಸ್ ಲಾಸ್ಟ್ ಇಯರ್ 2016 ಸೊ 2009 ಅಲ್ಲಿ ಪ್ಲಾನ್ ಸಿಕ್ಕಿರೋದು ಇವ್ರಿಗೆ 2016 ಅಲ್ಲಿ ಸೆಪ್ಟೆಂಬರ್ ಅಲ್ಲಿ ಮೂವಿ ಶೂಟಿಂಗ್ ಸ್ಟಾರ್ಟ್ ಆಗಿರೋದು ಸೊ ಸೆಪ್ಟೆಂಬರ್ ಇಂದ ನೀವೆಲ್ಲ ಸ್ಟಾರ್ಟ್ ಮಾಡಿದ್ರು ಸೊ ಅಲ್ಲಿ ಟೀಮ್ ಯಾವ ಯಾವ ಟೀಮ್ ಇತ್ತು ಸರ್ ನಿಮ್ಗೆ ಎಲ್ಲಾರು ಟಿವಿ ಪ್ರೊಡಕ್ಷನ್ ಕಮರ್ಷಿಯಲ್ ಎಲ್ಲೋದ್ರೆ ಸಾಂಗ್ ಮಾಡ್ಬೇಕು ಅಂತ ಸಾಂಗ್ ಹಿಟ್ ಮಾಡ್ಬೇಕು ಅಂತ ಕಥೆ ಏನ್ ಬೇಕು ಆ ಕ್ಯಾರೆಕ್ಟರ್ ಏನ್ ಬೇಕಾಗಿದೆ ಕಥೆಗೆ ಏನ್ ಬೇಸ್ಟ್ ಅದನ್ನೇ ಮಾಡಿದ್ರು ಸೊ ಐದ್ ಸಾಂಗ್ ತುಂಬಾ ಚೆನ್ನಾಗಿ ಮಾಡಿದ್ರು So from September to how long was the duration sir, the movie duration? So September 1 month made. So then October alli so break made. Okay. So our data per change made. So so then September October made. So then another so break made. So then November. November shooting ended. So November alli shooting ended up so like 3 to 4 months alli continuous ela break. Break mari madidaru. We were shot around 33 days. 33 days the movie got completed. ಸೊ ಹೌ ಆರ್ ಯುವರ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಸರ್ ನಿಮ್ಮ ಹತ್ರ ಕೇಳಲ್ಲ ಯಾಕಂದ್ರೆ ನೀವು ಆಲ್ರೆಡಿ ವರ್ಕ್ ಮಾಡಿದ್ದೀರಾ ಟಿವಿಯಲ್ಲಿ ಮಾಡಿದ್ರ ನೋಡಿದ್ದಾರೆ ಸೊ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಮ್ಯಾಮ್ ಟು ವರ್ಕಿಂಗ್ ವಿತ್ ಸರ್ ಐ ವಿಲ್ ಟೆಲ್ ಒನ್ ಎಕ್ಸಾಂಪಲ್ ವಿಚ್ ವಿಲ್ ಕಂಪ್ಲೀಟ್ಲಿ ಪ್ರೂವ್ ಹಿಸ್ ಡಿರೆಕ್ಷನ್ ಅಬಿಲಿಟಿ ಅಂಡ್ ಆಸ್ ಅ ಹ್ಯೂಮನ್ ಬೀಯಿಂಗ್ ಅಂಡ್ ಪರ್ಸನಾಲಿಟಿ ಎವ್ರಿಥಿಂಗ್ ಸೊ ವಾಟ್ ಎಕ್ಸಾಂಪಲ್ ಇಸ್ ದಟ್ ಇವರು ಸೀರಿಯಲ್ ಮಾಡ್ತಾ ಇದ್ರು ಸೊ ನಾನು ಸೀರಿಯಲ್ಸ್ ನೋಡ್ಲೇ ಇಲ್ಲ ನೀವು ಯಾವ ಸೀರಿಯಲ್ ನೋಡ್ಲಿಲ್ಲ ಬಟ್ ನಿಮ್ ಫ್ಯಾಮಿಲಿ ಅವ್ರು ನೋಡಿರ್ತಾರಲ್ಲ ನಿಮ್ಮ ಅಮ್ಮ ನಾನು ಯಾವ್ದು ನೋಡ್ಲಿಲ್ಲ ಶೂಟಿಂಗ್ ಮಾಡ್ತಾ ಹೋದ್ರು ಮತ್ತೆ ಮಧು ಸರ್ ಬಗ್ಗೆ ರೇಣುಕ್ ಹೇಳಲಿಕ್ಕೆ ಶುರು ಮಾಡಿದ್ರು ಅಂದ್ರೆ ಸರ್ ಇದು ಥಾಟ್ ಹೀಗೆ ಇರ್ತದೆ ಸೊ ಹಿಸ್ ವರ್ಕಿಂಗ್ ಸ್ಟೈಲ್ ನಂಗೆ ಗೊತ್ತಿರ್ಲಿಲ್ಲ ಸೊ 30 days ಶೂಟಿಂಗ್ ಆಯ್ತು ಮತ್ತೆ ಶೂಟಿಂಗ್ ಆಗುವಾಗ ನಂಗೆ ಗೊತ್ತಾಯ್ತು ಇವರು ಅನುರೂಪ ಸೀರಿಯಲ್ ಮಾಡಿದ್ದಾರೆ ಅಂತ ಮತ್ತೆ ನಮ್ದು ಮಾಡಿದ್ದೀನಿ ಸೀರಿಯಲ್ ಅಂತ ಅವರು ನಾವು ಯಾರು ಕೂಡ ಶೋ ಆಫ್ ಮಾಡುದಿಲ್ಲ ನೋಬಡಿ ಡಿಡ್ ದಟ್ ನೋಬಡಿ ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಮೂವಿ ನಮ್ದು ಶೂಟಿಂಗ್ ಆಯ್ತಲ್ಲ ಕೊಟ್ಟಿದೆ ಸೊ ಇವರು ಅನುರೂಪ ಸೀರಿಯಲ್ ಮಾಡಿದ್ರು ಮತ್ತೆ ನಮ್ದು ಕ್ಯಾರೆಕ್ಟರ್ಸ್ ಬಾಕಿ ಯಾರಿದ್ದಾರೆ ಸೊ ದೇ ಆರ್ ಸಮ್ ಸೀನಿಯರ್ ಸೀರಿಯಲ್ ಆಕ್ಟರ್ಸ್ ಅವರು ಸೊ ಇದೆಲ್ಲ ಆದ್ಮೇಲೆ ಯಾವ್ದು ಬ್ರೇಕ್ ಸಿಕ್ಕಿತ್ತು ನಮ್ಗೆ ಫಸ್ಟ್ ಶೆಡ್ಯೂಲ್ ಆದ್ಮೇಲೆ ಬ್ರೇಕ್ ಸಿಕ್ಕಿತ್ತು ಸೊ ಆಗ ನಮ್ಗೆ ಆಕ್ಚುಲಿ ಇಂಟ್ರೆಸ್ಟ್ ಬಂತು ಐ ಸ್ಟಾರ್ಟೆಡ್ ಗೆಟಿಂಗ್ ಇಂಟ್ರೆಸ್ಟೆಡ್ ಇನ್ ದ ಮೂವಿ ಮೇಕಿಂಗ್ ಆರ್ ದ ಡಿರೆಕ್ಷನ್ ಸೊ ಹಾಟ್ ಸ್ಟಾರ್ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತು ಸೊ ಹಾಟ್ ಸ್ಟಾರ್ ಅಲ್ಲಿ ಅನುರೂಪ ಸೀರಿಯಲ್
ಎಪಿಸೋಡ್ಸ್ ಎಲ್ಲ ಉಂಟು, ಎಲ್ಲ ಫುಲ್ ಎಲ್ಲ ಅಪ್ಲೋಡ್ ಆಗಿದೆ. ಸೊ ಅಲ್ಲಿ ನಾನು ಆಕ್ಚುಲಿ ನೋಡ್ಲಿಕ್ಕೆ ಶುರು ಮಾಡಿದ್ದೆ, ಅನುರೂಪ ಸೀರಿಯಲ್ ನೋಡ್ಲಿಕ್ಕೆ ಶುರು ಮಾಡಿದ್ದೆ. ಸೊ ಐ ವಾಂಟೆಡ್ ಟು ಕಂಪೇರ್ ಅನುರೂಪ ಸೀರಿಯಲ್ ವಿತ್ ಅದರ್ ಸೀರಿಯಲ್. ಸೊ ಐ ಸ್ಟಾರ್ಟೆಡ್ ವಾಚಿಂಗ್ 5 ಅದರ್ ಸೀರಿಯಲ್ಸ್. ಐ ಡು ನಾಟ್ ವಾಂಟ್ ಟು ನೇಮ್ ಇಟ್. ಸೊ ಯು ಸ್ಟಾರ್ಟೆಡ್ ಡ್ಯೂರಿಂಗ್ ಇಸ್ ದ ವರ್ಕ್ ಅಂಡ್ ರಿವ್ಯೂಯಿಂಗ್. ಐ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್ ಬಿಕಾಸ್ ಐ ವಾಸ್ ಕಂಪ್ಲೀಟ್ಲಿ ಲೈಕ್ ಯು ನೋ ರಿಯಲಿ ವೆರಿ ಇಂಪ್ರೆಸ್ಡ್, ಟು ಬಿ ವೆರಿ ವೆರಿ ಆನೆಸ್ಟ್. ಸೊ ಐ ಅನುರೂಪದ್ದು ನಾನು 10 ಎಪಿಸೋಡ್ಸ್ ನೋಡಿದ್ದೆ, ಮತ್ತು ಬಾಕಿ 5 ಸೀರಿಯಲ್ಸ್ ಇದ್ದು ನಾನು 10 ಎಪಿಸೋಡ್ಸ್ ನೋಡಿದ್ದೆ. ಆ ಬಾಕಿ 5 ಸೀರಿಯಲ್ಸ್ ಒಂದು ಕಡೆ ಆದ್ರೆ ಅನುರೂಪ ಇಸ್ ಒನ್, ಲೈಕ್ ಇಟ್ಸ್ ಲೆವೆಲ್ ಇಸ್ ಸೋ ಮಚ್. ಸೊ ನೋಬಡಿ ಇನ್ ಸೀರಿಯಲ್ ಅಲ್ಲಿ ಹಾಗೆ ಯಾರು ಕೂಡ ಶೂಟ್ ಮಾಡೋದಿಲ್ಲ, ಯು ನೋ ದ ಐಡಿಯಾಸ್ ಅಂಡ್ ದ ರಿಯಲಿಸ್ಟಿಕ್ ಅಂತ ಗಡಿಗಡಿ ಹೇಳ್ತಾನೆ ಅನುರೂಪ. ದೆನ್ ಐ ಸ್ಟಾರ್ಟೆಡ್ ವಾಚಿಂಗ್ ಮಿಲನ ಆಲ್ಸೋ 2-3 ಎಪಿಸೋಡ್. ಸೊ ದಟ್ ರಿಯಲಿಸ್ಟಿಕ್ ಥಿಂಗ್ ಇಸ್ ದೇರ್, ಸೊ ಅದು ನಿಮ್ಗೆ ಮೂವಿಯಲ್ಲಿ ಕೂಡ ಯು ಕ್ಯಾನ್ ಸೀ ಇಟ್. ಸೊ ನೀವು ಅಂಡರ್ಸ್ಟ್ಯಾಂಡ್ ಮಾಡಿದ್ರು ಸರಿ ಎಂಡಿಂಗ್ ಆಗಿರುತ್ತೆ. ಈವನ್ ಈಗ ನಾವು ಮೂವಿ ಪ್ರಮೋಷನ್ಸ್ ಮಾಡುವಾಗ ಕೂಡ ಎಲ್ಲರೂ ಬಾಕಿಯವರು ಹೇಗೆ ಪ್ರಮೋಷನ್ ಮಾಡ್ತಾರೆ, ದೇರ್ ಆರ್ ಲಾಟ್ ಆಫ್ ಕಾಂಟ್ರವರ್ಸಿ, ದೇ ಡೂ ಅ ಲಾಟ್ ಆಫ್ ಗಿಮಿಕ್ಸ್. ಸೊ ಮಧು ಸರ್ ಒಂದು ಹೇಳಿದ್ರು ನನ್ಗೆ, ಇದು ನೀವು ಎಡಿಟ್ ಮಾಡಬೇಡಿ, ಕಟ್ ಮಾಡಬೇಡಿ, ಇದು ಹಾಕಿ. ಮಧು ಸರ್ ಹೇಳಿದ್ರು, ಬೇಡ ಬಾಸ್, ನಾವು ಯಾವ್ದು ಗಿಮಿಕ್ ಮಾಡೋದು ಬೇಡ. ನಮ್ಗೆ ಯಾವ ಆಡಿಯನ್ಸ್ ಬೇಕು, ಆಡಿಯನ್ಸ್ ನಿಜವಾದ ಸಿನಿಮಾ ಲವರ್ಸ್ who will support the new team, anta audience beku namge, now yenu gimmicks madod beda, namge content nodi barli, nam story nodi barli anta. So that is Madhu sir for everyone. And one last question for you sir, you already TV series maadidira you jothe, so movie maadodu yen your difference ittu idralli, aa TV serial idella ade tara itta movie alli shooting indu character play maadirudha, completely it was different, completely comparing from TV serials to movie. ಓಕೆ, ಕ್ಯಾರೆಕ್ಟರ್ ಬಗ್ಗೆ ಹೇಳ್ತೀರಾ ಅಥವಾ ಕ್ಯಾರೆಕ್ಟರ್ ಬಗ್ಗೆ, ಮತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ, ಡೈರೆಕ್ಷನ್ ಅವ್ರದ್ದು ಮೂವಿಯಲ್ಲಿ ಟಿವಿ ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ರ ಹಂಗೆ ಆ ತರನೇ ಡೈರೆಕ್ಟ್ ಮಾಡ್ತಾ ಇದ್ರ, ನಿಮ್ಗೆ ಆ ಮೂವಿ ಸಪರೇಟ್ ಇತ್ತ ನಿಮ್ಗೆ? ಇಲ್ಲ, ಕಂಪ್ಲೀಟ್ಲಿ ಡಿಫ್ರೆಂಟ್ ಇದ್ದೇ ಇರುತ್ತೆ, ನಿಮ್ಗೆ ಸೀರಿಯಲ್ ಮೇಕಿಂಗು ಮತ್ತೆ ಮೂವಿ ಮೇಕಿಂಗ್ ಚೇಂಜ್ ಆಗೇ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಡಿಫ್ರೆನ್ಸ್ ಇತ್ತು, ಆಮೇಲೆ ಟೇಕ್ಸ್ ವೈಸ್ ಆಗಿರ್ಬೋದು, ಟೇಕ್ಸ್ ಅಲ್ಲಿ ಬೇರೆ ತರ ಇರುತ್ತೆ, ಇಲ್ಲಿ ಬೇರೆ ತರ ತಗೊಂಡ್ರೆ, ಆಮೇಲೆ ಫೀಲ್ ಆಗಿರ್ಬೋದು. ಓಕೆ, ಬಟ್ ಫೀಲ್ ಇನ್ ದ ಸೆನ್ಸ್ ರಿಯಲಿಸ್ಟಿಕ್ ಅಲ್ಲೂ ಇತ್ತು, ಇಲ್ಲೂ ಇದೆ. ಸೊ ಅದೇ ಇರುತ್ತೆ, ಸೊ ಅದರಲ್ಲಿ ಏನು ಡಿಫ್ರೆನ್ಸ್ ಆಗಲ್ಲ, ಬೇರೆ ಡಿಫ್ರೆನ್ಸ್ ಏನಿಲ್ಲ, ಆಲ್ಮೋಸ್ಟ್ ಓಕೆ. ಸೇಮ್ ಇತ್ತು, ಯಾಕಂದ್ರೆ ನೀವು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ ಅವ್ರ ಜೊತೆ. ಸೊ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಇವ್ರು ಇಬ್ರು ಜೊತೆ ವರ್ಕ್ ಮಾಡಕ್ಕೆ? ಸೊ ಎವ್ರಿಥಿಂಗ್ ವಾಸ್ ಲೈಕ್ ಒನ್ ಟೇಕ್ ಇಟ್ಸೆಲ್ಫ್. ಸೊ ಹೆಂಗ್ ಮಾಡಿದ್ರೆ ಸರ್ ನಿಮ್ದು ಎಕ್ಸ್ಪೀರಿಯನ್ಸ್, ಯಾಕಂದ್ರೆ ಸರ್ ಜೊತೆ ನೀವು ಆಲ್ರೆಡಿ ಮಾಡಿದ್ದೀರಾ, ಸೊ ಅವ್ರಿಗೆ ಅಷ್ಟು ಹೇಳಿಕೆ ಇಲ್ಲ ನೋಡಿ, ಈ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕಂದ್ರೆ ಇವ್ರು ಗೊತ್ತಾಗಿರ್ತಾರೆ, ಲೈಕ್ ಐ ನೀಡ್ ಟು ಪರ್ಫಾರ್ಮ್ ಲೈಕ್ ದಿಸ್ ಟು ಡೆಲಿವರ್ ಸೋ ದಟ್ ಇಟ್ ವಿಲ್ ಗೆಟ್ ಹ್ಯಾಪಿ ಫಾರ್ ಹಿಮ್. ಸೊ ಮ್ಯಾಮ್ ಜೊತೆ ಹೆಂಗಿತ್ತು ನಿಮ್ದು? ಸೊ ಅದೇ ಲೈವ್ ಮಾಡಿದ್ವಿ, ನಿಮ್ಗೆ ಭಯ ಇದ್ರೆ ಗೆಲುವು ಅಂತಂದ್ರೆ, ಟು ಬಿ ಫ್ರ್ಯಾಂಕ್ ಹೇಳ್ತೀನಿ, ನಾವು ಭಯದಲ್ಲಿ ಕೆಲಸ ಮಾಡಿದ್ವಿ, 10 ಜನನು ಅಷ್ಟೇ. ಸೊ ಈಗ ಒಂದು ಸೀನ್ ನಮ್ಗೆ ಈಗಲೂ ಭಯ ಇದೆ, ಅಂದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ವಿ, ಎಷ್ಟು ಜನ ಫಿಲಮ್ ನೋಡಿದ್ರು ಚಾನಲ್, ಬಟ್ ಈಗಲೂ ಭಯ ಇದೆ, ನಾಳೆ ಹೆಂಗ್ ಜನ ಗೊತ್ತಿಲ್ಲ, ಜನ ಟೇಸ್ಟ್ ಹೆಂಗಿರುತ್ತೆ ಏನಂತ ಅವ್ರು, ನಾವು ಆಮೇಲೆ ಅದನ್ನ ಇದ್ ಮಾಡಕ್ ಭಯ ಎಲ್ಲಾರ ಭಯ ಅನ್ಸನ್ಸ್ ಯಾರಲ್ಲ, ಡೈರೆಕ್ಟ್ ಇಟ್ಕೊಂಡ್ರೆ ಭಯ ಅಲ್ಲ, ಅವ್ರಿಗೆ ಅವ್ರ ವರ್ಕ್ ಬಗ್ಗೆ ಭಯ ಇದೆ, ಇಡೀ ಟೀಮ್ ನಮ್ ಟೀಮ್ ಎಲ್ಲ ವರ್ಕ್ ಬಗ್ಗೆ ಭಯ ಇದೆ. ಸೊ ಅಂತ ಭಯದಲ್ಲೇ ಒಳ್ಳೆ ಪ್ರಾಡಕ್ಟ್ ಬರಕ್ ಸಾಧ್ಯ, ಅಂಡ್ ನಿಮ್ಗೆ ಆ ಮೆಂಟಾಲಿಟಿ ಕೂಡ ಅನ್ಸಲ್ಲ ನಮ್ಗೆ, ಬೇಕಾದ್ರೆ ಒಂದ್ ವರ್ಷ ಆಯ್ತು ನಮ್ಗೆ ಆಗಿಲ್ಲ, ನಮ್ಗೆ ಪಿಕ್ಚರ್ ಮಾಡಿ ಎಲ್ಲ ತೆಗೆ ಪಿಕ್ಚರ್ ಪಿಕ್ಚರ್ ಅನ್ಸಲ್ಲ ಚೆನ್ನಾಗ ಒಂದು ಏನೋ ಒಂದು ಪ್ರಾಡಕ್ಟ್ ಮಾಡಿದ್ವಿ ನಾವು, ಅದೇ ಅಷ್ಟೇ ಸರ್, ಲೈಫ್ ಎಕ್ಸ್ಪೀರಿಯನ್ಸ್ ಎಂಜಾಯ್ ಮಾಡಿದ್ವಿ. ಸೊ ಮೂವಿ ನೀವು ಲಾಸ್ಟ್ ಇಯರ್ ಕಂಪ್ಲೀಟ್ ಆಯ್ತು, ಸೊ ರಿಲೀಸ್ ಡೇಟ್ ಬರ್ತೀವಿ, ರಿಲೀಸ್ ಡೇಟ್ ಯಾಕೆ ಇಷ್ಟು ಜುಲೈ ನವೆಂಬರ್ ಮುಗಿತು, ಸೊ ನಿಮ್ಗೆ ಮತ್ತೆ ಪೋಸ್ಟ್ ಪ್ರೊಡಕ್ಷನ್ ಇರುತ್ತೆ, ಸಾಂಗ್ಸ್ ಮತ್ತೆ ಸಾಂಗ್ಸ್ ಎಲ್ಲ ಕರ್ನಾಟಕ ಅಲ್ಲಿ ಮೂವಿ ಕಂಪ್ಲೀಟ್ ಆಗಿರೋದು, ಸಿಚುಯೇಷನ್ ಸಾಂಗ್ಸ್ ಸಾಂಗ್ ಕತೆ ಬಿಟ್ಟು ಎಲ್ಲೂ ಸಪರೇಟ್ ಹೋಗಿಲ್ಲ, ಸಪರೇಟ್ ಹಂಗಾಗಿ ಕತೆಲೆ ಆಗಿದೆ, ಅದಕ್ಕೋಸ್ಕರ ಸಪರೇಟ್ ಆ ತರ. ಸೊ ರಿಲೀಸ್ ಡೇಟ್ 28 ಗೆ ಕನಾಂತ ಏನಾದ್ರು ಸ್ಪೆಷಲ್ ಇತ್ತ? ಲಿಬರಲ್ಜಿಕಲ್ ಮೂರ್ತ ಮಾಡಿ ಏನು ಮಾಡಿಲ್ಲ, 28. ಸೊ ಹೌ ಪ್ರೌಡ್ ಆರ್ ಯುವರ್ ಫ್ಯಾಮಿಲಿ ಮ್ಯಾನ್ ನೌ ಲೈಕ್ ಯುವರ್ ಮೂವಿ ಇಸ್ ಗೋಯಿಂಗ್ ಟು ರಿಲೀಸ್? ಟುಮಾರೋ ನಾಳೆ ರಿಲೀಸ್ ಆಗ್ತಾ ಉಂಟಲ್ಲ, ಸೊ ನಾಳೆನೆ ನನ್ನ ಡ್ಯಾಡಿ ಮತ್ತು ನನ್ನ ತಂಗಿ ಬರ್ತಾ ಇದ್ದಾರೆ ಫಸ್ಟ್ ಶೋ ನೋಡ್ಲಿಕ್ಕೆ, ಸೊ ದಟ್ ಹ್ಯಾಪಿ ಡೇ. ಸೊ ಹೌ ಅಬೌಟ್ ಯು ಸರ್, ಲೈಕ್ ಎವ್ರಿಬಡಿ ಹ್ಯಾವ್ ಸೀನ್ ಯು ಇನ್ ಟಿವಿಸ್, ನಾರ್ಮಲ್ ಟಿವಿಸ್ ಅಂಡ್ ಸ್ಮಾಲ್ ಸ್ಕ್ರೀನ್, ನೌ ಯು ಆರ್ ಕಮಿಂಗ್ ಬಿಗ್ ಸ್ಕ್ರೀನ್, ಸಿಲ್ವರ್ ಸ್ಕ್ರೀನ್, ಲೈಕ್ ಹೌ ಎಕ್ಸೈಟೆಡ್ ಆರ್ ಯುವರ್ ಫ್ರೆಂಡ್ಸ್ ಅಂಡ್ ಯುವರ್
ಫ್ಯಾನ್ಸ್ ಅಂಡ್ ಆಲ್ ತುಂಬಾ ಖುಷಿಯಾಗಿದೆ ಫ್ರೆಂಡ್ಸ್ ಎಲ್ಲ ಈಗ ನಾಳೆ ಅವರು ಆಫೀಸ್ ಎಲ್ಲ ಬಂದ್ ಮಾಡಿದ್ದಾರೆ ಜೊತೆಗೆ ಫ್ರೆಂಡ್ಸ್ ಕೂಡ ಎಲ್ಲ ಬಂದ್ ಮಾಡಿಸಿದ್ದಾರೆ So all the MNCs and the companies are watching now. See, he is the reason for his friend's function to company. Solpa jana ashtu illa. So thumba excited agidare. Amale appa amma nu ashtu ooru dasi nodtare. Adu nirutte daily magana chick TV nodtare. Chick TV nodtare. Ivaga super nodtare. So adu nirutte irutte. Avu jaasti torskolalla. So naale nodidannu onda reaction ikonta. So the movie is completely excited like it's not just a love story. ಲವ್ ಸ್ಟೋರಿ ಜೊತೆ ಬ್ರೇಕಪ್ ಆದ್ಮೇಲೆ ಮತ್ತೆ ಹೆಂಗ್ ಲೈಫ್ ಹೋಗುತ್ತೆ ಅದೆಲ್ಲ ತೋರಿಸಿದ್ದಾರೆ ಸರ್ ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ವಾಚ್ ದಿಸ್ ಮೂವಿ ಓಕೆ ಸೊ ಸರ್ ನೀವು ಒಂದ್ಸತಿ ಇನ್ನೊಂದ್ಸತಿ ನಿಮ್ ಮೂವಿ ಮೂವಿ ನೇಮ್ ನೀವು ಮೂರ್ ಜನ ಹೇಳ್ಬಿಡಿ ಮೂವಿ ಬಗ್ಗೆ ಎಸ್ ಮತ್ತೆ ರಿಕ್ವೆಸ್ಟ್ ಮಾಡ್ಬಿಡಿ ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಆಕ್ಚುಲಿ ನಮ್ಮ ಮೂವೀಸ್ಗೆ ನಮ್ಗೆ ಎನ್ಕರೇಜ್ ಮಾಡಿ ಪ್ರಮೋಟ್ ಮಾಡ್ತಿರೋದಕ್ಕೆ ಸೊ ಆ ಎರಡು ವರ್ಷಗಳು ಸೊ ಮೂವಿ ನೋಡಿ ನಿಮ್ಗೆ ಇಷ್ಟ ಆದ್ರೆ ನೀವು ಬೇರೆಯವ್ರಿಗೆ ಅದನ್ನ ನಿಮ್ ಫೀಡ್ಬ್ಯಾಕ್ ಕೂಡ ಹೆಚ್ಚಿ ಸೊ ಇಷ್ಟ ಆಗಲಿಲ್ಲ ಅಂದ್ರೆ ಏನ್ ಇಷ್ಟ ಆಗಲ್ಲ ಅಂತ ಹೇಳಿ ಸೊ ನಮ್ಗೆ ತಿಳ್ಕೊಂಡು ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಆಗ ಸೊ ಥ್ಯಾಂಕ್ ಯು ಮ್ಯಾನ್ ಯು ಹ್ಯಾವ್ ಟು ಸೀ ನಾವ್ ನಾಳೆ ಮೂವಿ ರಿಲೀಸ್ ಆಗ್ತಾ ಉಂಟು ಆ ಎರಡು ವರ್ಷಗಳು ಮ್ಯಾನ್ ಯು ಸ್ಪೀಕ್ ತುಳು ರೈಟ್ ಪ್ಲೀಸ್ ದನ್ ರಿಕ್ವೆಸ್ಟ್ ದನ್ ಇನ್ ತುಳು ಲ್ಯಾಂಗ್ವೇಜ್ ಸೊ ಯುವರ್ ಫ್ಯಾನ್ಸ್ ಮೋಸ್ಟ್ ಆಫ್ ದ ಫ್ಯಾನ್ಸ್ ಅಂಡ್ ಅರೌಂಡ್ ಯುವರ್ ಹೋಮ್ ಅಂಡ್ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಎನಿ ಫ್ಯಾನ್ಸ್ But your mom, I'm sure that your mom gonna say and tell everybody that knows who's in Bangalore. No, she will not say anybody. What, man? She is very introverted. Like she goes. But still, I request you to say it to Lulu. Okay. Kudla da mathe dekla. Yana Amita Kulal. Nima nikana kudla de batti na. So. Ndo kena dula. So sol melu. ಬರೀ ಸಪೋರ್ಟ್ ಮತ್ತೆ ರಿಲೀಸ್ ಅದೇ ವರ್ಡ್ ಏನ್ ಗೊತ್ತಾಗಿಲ್ಲ ಆಫ್ ಆಲ್ ನಿಮ್ಗೆ ಮತ್ತೆ ನಿಮ್ ಕ್ರೂಗೆಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಸ್ ನಾಳೆ ನಮ್ಮ ಸಿನಿಮಾ ಆ ಎರಡು ವರ್ಷಗಳು ರಿಲೀಸ್ ಆಗ್ತಾ ಇದೆ ಒಂದು ಹೊಸ ಪ್ರಯತ್ನ ತುಂಬಾ ಇಷ್ಟಪಟ್ಟು ಸಿನಿಮಾ ಮಾಡಿದೀವಿ ನೀವೆಲ್ಲರೂ ಅದನ್ನ ನೋಡಿ ಗೆಲ್ಸ್ತಾರೆ ಅನ್ಕೊಂಡಿದ್ದೀನಿ So guys, let's send this TV show. It was very excited talking with these guys. We wish them best of luck for their movie release tomorrow. Thank yeah, you. And wait. So now you tell me how many people from Nama movies are going to watch tomorrow? The whole team, man. The whole team. You can come and check in the PVR tomorrow. Which PVR, please? Kormangla. Our office is located in Kormangla, so we will be in Kormangla. Wait, You have to actually. I will. The thing is that actually you have to sponsor. These guys have to sponsor us for the movie tickets for our team. So. Yeah, okay, sure. But you will be going and watching the movie. Yeah. I will come and do a check. Yeah. If she man is sponsoring, then of course we have to go and watch the movie. Okay. First day, first show. So, that okay. Otherwise, you will not. No. Second show, we will be watching again with the family and friends. Again, we will go and watch the movie. But the first movie, the ma'am has to sponsor because. Yeah. I was just kidding. So thank you so much. You are just kidding. That means that you are not going to sponsor us. I was kidding about this. Conversation. Acha. That means yeah. That she's going to sponsor for sure. Yeah. Thank you. Thank you. Thank you.